ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ನ ದುರಾಡಳಿತ ಎದ್ದು ಕಾಣಿಸ್ತಾ ಇದೆ. ಆರ್ಥಿಕ ಮುಗ್ಗಟ್ಟಿನಲ್ಲಿ ಸರ್ಕಾರ ಇದೆ. ಅದರ ಮಧ್ಯೆ ಸಿದ್ದರಾಮಯ್ಯನವರು ನಾಟಕವನ್ನು ಪ್ರಾರಂಭ ಮಾಡಿದ್ದಾರೆ. ಕೇಂದ್ರ ಅನುದಾನಗಳನ್ನು ಕೊಡುವಲ್ಲಿ ವಿಳಂಬ ಮಾಡಿದೆ. ಕೇಂದ್ರ ಇವತ್ತು ಈಗಾಗಲೇ ನಿರ್ಮಲಾ ಸೀತಾರಾಮನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯಕ್ಕೆ ಕೊಡಬೇಕಾಗಿರ್ತಕ್ಕಂಥ ಎಲ್ಲ ಅನುದಾನಗಳನ್ನು ಪೂರ್ತಿಯಾಗಿ ಕೊಟ್ಟಿದೆ. ಹಿಂದಿನ UPA ಸರ್ಕಾರ ಕೊಡೋದಕ್ಕಿಂತ ಅತಿ ಹೆಚ್ಚು ಪಾಲನ್ನು ನಮ್ಮ ಸರ್ಕಾರ ಕೊಟ್ಟಿದೆ. ರಾಜ್ಯದ ಎಲ್ಲ ಅನುದಾನಗಳನ್ನು ಕೊಡೋದ್ರ ಮುಖಾಂತರ ಈ ರಾಜ್ಯಕ್ಕೆ ಸಹಕಾರಗಳನ್ನು ಕೊಟ್ಟಿದೆ. ಆದರೆ ಇವತ್ತು ಸರ್ಕಾರವನ್ನು ನಡೆಸಲಿಕ್ಕೆ ಆಗದೇ ಇರತಕ್ಕಂಥ ಸಿದ್ದರಾಮಯ್ಯ, ಸರ್ಕಾರದ ಆರ್ಥಿಕ ಮುಗ್ಗಟ್ಟನ್ನು ನಿರ್ವಹಣೆ ಮಾಡಲಿಕ್ಕೆ ಆಗದೇ ಇರುವ ಮುಖ್ಯಮಂತ್ರಿಗಳು ಇವತ್ತು ಇನ್ನೊಂದು ಆರೋಪಗಳನ್ನು ಮಾಡುವಂತಹ, ಇನ್ನೊಂದು ಕೇಂದ್ರ ಸರ್ಕಾರಕ್ಕೆ ದೂರ ಆರೋಪವನ್ನು ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಜನ ಆಕ್ರೋಶ ಭರಿತರಾಗಿದ್ದಾರೆ. ತಮ್ಮ 6 ತಿಂಗಳ ಕಾಂಗ್ರೆಸ್ನ ಆಡಳಿತದಲ್ಲಿ ಕಾನೂನು ಸುವ್ಯವಸ್ಥೆಗಳು ವೈಫಲ್ಯ, ಆರ್ಥಿಕ ನಿರ್ವಹಣೆಯಲ್ಲಿ ಆಗಿರ್ತಕ್ಕಂಥ ಮುಗ್ಗಟ್ಟು, ಬರ ನಿರ್ವಹಣೆಯನ್ನು ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಸರ್ಕಾರದ ವೈಫಲ್ಯಗಳು ಎಲ್ಲ ಕಾರಣದಿಂದ ಇವತ್ತು ಸರ್ಕಾರ ಒಂದು ಸಂಪೂರ್ಣವಾಗಿರ್ತಕ್ಕಂಥ ವಿಫಲತೆ ಅಡಿಗೆ ಹೋಗ್ತಾ ಇದೆ. ಹಾಗಾಗಿ ಮುಂದಿನ ಲೋಕಸಭೆಯ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಪಡೆಯುತ್ತೆ. ಇವತ್ತು ಇಡೀ ರಾಜ್ಯದಲ್ಲಿ ವಾತಾವರಣ ಮತ್ತೆ ಭಾರತೀಯ ಜನತಾ ಪಾರ್ಟಿ ಪರವಾಗಿದೆ. ಕೇಂದ್ರ ಸರ್ಕಾರ ಅನುದಾನ ಕೊಟ್ಟಿಲ್ಲ ಅನ್ನೋದು ಇವತ್ತು ಕೂಡ ಅಮಿತ್ ಶಾ ಅವರು ಬಂದಿರೋದ್ರಿಂದ ಕಾಂಗ್ರೆಸ್ನವರು ಗೋ ಬ್ಯಾಕ್ ಅಮಿತ್ ಶಾ, ಸೊ ಬರದ ಸಂದರ್ಭದಲ್ಲಿ ಬಂದಿದ್ದೀರಾ, ಖಾಲಿ ಕೈಯಲ್ಲಿ ಬಂದಿದ್ದೀರಾ ಅಂತ ಪೋಸ್ಟರ್ ಅಂಟಿಸಿದ್ರು. ನೋಡಿ, ಕಾಂಗ್ರೆಸ್ ಆಡಳಿತವನ್ನ ವೈಫಲ್ಯವನ್ನು ಮುಚ್ಚಿಡುವುದಕ್ಕೆ ಈ ಪ್ರಯತ್ನವನ್ನು ಮಾಡ್ತಾ ಇದೆ. ಅವರ ವೈಫಲ್ಯಗಳನ್ನ ಕೇಂದ್ರ ಸರ್ಕಾರದ ಮೇಲೆ ದೂರು ಹಾಕುವಂತ ಕೆಲಸವನ್ನು ಮಾಡ್ತಾ ಇದೆ. ಬಿಟ್ಟಿ ಭಾಗ್ಯಗಳ ಹೆಸರಿನಲ್ಲಿ ಅಧಿಕಾರವನ್ನು ಪಡೆದಿರುವಂಥ ಸರ್ಕಾರ ಇವತ್ತು ಬಿಟ್ಟಿ ಭಾಗ್ಯಗಳನ್ನು ಒದಗಿಸುವಲ್ಲಿ ವಿಫಲವಾಗಿದೆ, ಬರ ನಿರ್ವಹಣೆಯಲ್ಲೂ ವಿಫಲ ಆಗಿದೆ, ಆರ್ಥಿಕ ಮುಗ್ಗಟ್ಟಿನಲ್ಲೂ ವಿಫಲ ವ್ಯವಸ್ಥೆಯಲ್ಲಿಯೂ ಮುಗ್ಗಟ್ಟನ್ನು ಕಾಣ್ತಾ ಇದೆ. ಈ ಕಾರಣಕ್ಕೆ ತಮ್ಮ ತಪ್ಪನ್ನು ಮುಚ್ಚಿಡುವಂಥ ಪ್ರಯತ್ನವನ್ನು ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಹಾಕುವಂಥ ಕೆಲಸವನ್ನು ಮಾಡಿದೆ. ಕಾಂಗ್ರೆಸ್ ಯಾವಾಗಲೂ ಅಧಿಕಾರ ಇಲ್ಲದಿದ್ದಾಗಲೂ ಇದ್ದಾಗಲೂ ಪೋಸ್ಟರ್ ಮಾಡುವಂಥ ಕೆಲಸವನ್ನೇ ಮಾಡ್ತಾ ಇದೆ. ಇವತ್ತು ಪೋಸ್ಟರ್ಗೆ ಸೀಮಿತ ಆಗಿ ಈ ಸರ್ಕಾರ ಇದೆ. ತಾವು ಕೂಡ ಈ ಬಾರಿ ಸ್ಪರ್ಧೆ ಮಾಡ್ತಿದ್ದೀರಾ ಸೋಮಂಗಳೂರಿಂದಲೇ, ಎಷ್ಟು 28 ಸ್ಥಾನ ಗೆಲ್ಲಬೇಕು ಅನ್ನೋ ಗುರಿ ಇದೆ? ನೋಡಿ, ಇವತ್ತು ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಾವು 28 ಸ್ಥಾನಗಳನ್ನು ಗೆಲ್ಲುವುದಕ್ಕೆ ಪೂರ್ಣ ಪ್ರಯತ್ನಗಳನ್ನು ಹಾಕ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.